ला 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 ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಿಮ್ಮ ನೆಚ್ಚಿನ ಸುವರ್ಣ ನ್ಯೂಸ್ ಕನ್ನಡ ಮಾಸೋತ್ಸವವನ್ನು ಆಚರಿಸ್ತಾ ಇದೆ. ಈ ಸುಸಂದರ್ಭದಲ್ಲಿ ನಾವು ಎಲ್ಲಿಂದಲೋ ಬಂದು ಕನ್ನಡದಲ್ಲಿ ಸಾಧನೆಯನ್ನು ಮಾಡಿದಂತವರ ಪರಿಚಯವನ್ನು ಮಾಡ್ಕೊಡ್ತಾ ಇದ್ದೀವಿ. ಅಂತಹ ಅಪರೂಪದ ಸಂಸ್ಥೆಗಳಲ್ಲಿ ಒಂದು ಸಪ್ನಾ ಬುಕ್ ಹೌಸ್. ಗುಜರಾತ್ನ ಮೂಲದವರಾದರೂ ಇಲ್ಲಿ ಬಂದು ನೆಲೆಸಿ ಕನ್ನಡದ ಪುಸ್ತಕಗಳ ಬಗ್ಗೆ ಪ್ರೀತಿಯನ್ನು ಒಲವನ್ನು ತೋರಿ ಕನ್ನಡದಲ್ಲಿ ಸಾಧನೆಯನ್ನು ಮಾಡಿದಂಥವರು ಈ ಸಪ್ನಾ ಬುಕ್ ಹೌಸ್ನ ಮಾಲೀಕರಾದಂತಹ ಸುರೇಶ ಅವರು. ಆ ಸುರೇಶ ಅವರ ಸಾಧನೆಯ ಬಗ್ಗೆ ಒಂದಿಷ್ಟು ಇಣುಕು ನೋಟವನ್ನು ಬೀರೋದೆ ಈ ಹೊತ್ತಿನ ವಿಶೇಷ. ಎಲ್ಲಿಂದಲೋ ಬಂದವರು, ನಾನು ಪ್ರತಿಮಾ ಭಟ್. ಬನ್ನಿ ಹಾಗಿದ್ರೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲಿಂದಲೋ ಬಂದು ಕನ್ನಡದಲ್ಲಿ ಸಾಧನೆ ಮಾಡಿದಂತಹ ಈ ಸಪ್ನಾ ಬುಕ್ ಹೌಸ್ನ ಬಗ್ಗೆ ಒಂದಿಷ್ಟು ಕಿರುನೋಟ ನೋಡೋಣ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಸಪ್ನಾ ಬುಕ್ ಹೌಸ್ ಅಂದ್ರೆ ಇವತ್ತು ಎಲ್ಲರಿಗೂ ಚಿರಪರಿಚಿತ. ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡುವ ಪುಸ್ತಕ ಮಳಿಗೆ. ಪರ ಊರಿನಿಂದ ಬಂದು ನಮ್ಮ ನಾಡಿಗೆ, ಸಾಹಿತ್ಯ ಜಗತ್ತಿಗೆ, ಭಾಷೆಗೆ ಕೊಡುಗೆ ನೀಡಿದ ಮಹನೀಯರ ಸಾಲಿನಲ್ಲಿ ಮುಂಚೂಣಿ ನಿಲ್ಲುವವರು ಸಪ್ನಾ ಬುಕ್ ಹೌಸ್ನ ಶಾ ಕುಟುಂಬ. ಅನ್ನೋದು ಇವತ್ತು ಲಾಭದಾಯಕ ಉದ್ದಿಮೆ, ಅದರಲ್ಲಿ ಸಾಹಿತ್ಯ ಸೇವೆಯ ಮಾತೆಲ್ಲಿ ಅನ್ನಬಹುದು. ಆದರೆ ಸಪ್ನಾ ಬುಕ್ ಹೌಸ್ ಶುರುವಾಗಿದ್ದು ಇವತ್ತಲ್ಲ, ಜನ ತುತ್ತು ಊಟಕ್ಕೂ ಪರದಾಡುತ್ತಿದ್ದ 60ರ ದಶಕದಲ್ಲೇ. ಪುಸ್ತಕ ಮಂದಿರವನ್ನು ಅಂದರೆ ಮಾರಾಟದ ಮಂದಿರವನ್ನು ಪ್ರಾರಂಭ ಮಾಡಿದೆವು. ಅದಾದಮೇಲೆ ಪುಸ್ತಕ ಪ್ರಕಾಶನವನ್ನು ಕೈಗೊಂಡೆವು. ಪುಸ್ತಕ ಪ್ರಕಾಶನ ಬಹಳ ದೊಡ್ಡ ವ್ಯಾಪಾರ ಅದು. ಯಾಕೆಂದರೆ ಕನ್ನಡ ನಾಡಿನಲ್ಲಿ ಒಂದು ವರ್ಷಕ್ಕೆ 5,000 ಪುಸ್ತಕಗಳು ಪ್ರಕಟ ಆಗ್ತಾಯಿವೆ. ಈಗ ಅಂಥ ವಿಸ್ತಾರವಾದಂತಹ ಪ್ರಭಾವವುಳ್ಳಂಥ ಒಂದು ವ್ಯಾಪಾರ ಕ್ಷೇತ್ರ ಅದು. ಅದರಲ್ಲಿ ಅವರು ಕೈ ಹಾಕಿ ಕನ್ನಡ ಪುಸ್ತಕಗಳನ್ನ ಪ್ರಕಟ ಮಾಡೋಕ್ಕೆ ಸಾಹಿತಿಗಳನ್ನು ಅನುಸರಿಸಿ ಅವರ ಪುಸ್ತಕಗಳನ್ನ ಸ್ವೀಕರಿಸಿ ಅದನ್ನು ಪ್ರಕಟ ಮಾಡಿ ಮಾರಾಟ ಮಾಡ್ತಿದ್ದಾರೆ. ಅವರು ತಾವು ಪ್ರಕಟ ಮಾಡಿದ ಪುಸ್ತಕಗಳನ್ನ ಮಾರಾಟದ ಅಲ್ಲದೆ ಬಾಕಿಯ ಪ್ರಕಟಣಕಾರರ ಪುಸ್ತಕಗಳನ್ನು ಅವರ ಮಾರಾಟದ ಅಂಗಡಿಯಲ್ಲಿ ಇಡ್ತಾರೆ. ಹೀಗಾಗಿ ಅವರ ಮಾರಾಟದ ಅಂಗಡಿಗಳು ತುಂಬ ದೊಡ್ಡ ಅಂಗಡಿಗಳಾಗಿವೆ. ದಶಕಗಳ ಹಿಂದೆ ಅಂದರೆ 1967ರಲ್ಲಿ ಸುರೇಶ್ ಶಾ ಸಪ್ನಾ ಬುಕ್ ಹೌಸ್ ಆರಂಭಿಸಿದರು. ಇವತ್ತು ಅವರ ಮಗ ನಿತಿನ್ ಶಾ ಪುಸ್ತಕ ಮಳಿಗೆಯನ್ನ ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ. ಸುರೇಶ್ ಅವರು 45 ವರ್ಷಗಳ ಹಿಂದೆ ಕಂಡಂತಹ ಕನಸು ಸಪ್ನಾ ಬುಕ್. ಸಪ್ನಾ ಬುಕ್ನ ಸಪ್ನಾನ 45 ವರ್ಷಗಳ ನಂತರವೂ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತಹವರು ಅವರ ಮೊದಲ ಮಗ, ಹಿರಿಯ ಮಗ ನಿತಿನ್ ಶಾ ಅವರು. ಅವರು ನಮ್ಮೊಡನೆ ಇದ್ದಾರೆ. ಬನ್ನಿ ಅವರೊಂದಿಗೆ ಮಾತುಕತೆನ ಆರಂಭಿಸೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಸಪ್ನಾ ಬುಕ್ ಹೌಸ್ನ ಸಪ್ನ ಅಂದ್ರೆ ಆ ಡ್ರೀಮ್, ಆ ಕನಸು ಆರಂಭ ಆಗಿದೆ ಹೇಗೆ ಅಂತ? ಮೊದಲು ಮಟ್ಟಿಗೆ ನಮ್ಮ ಫಾದರ್ 1967ರಲ್ಲಿ ಬೆಂಗಳೂರಿಗೆ ಮುಂಬೈಯಿಂದ ಶಿಫ್ಟ್ ಆದರು. ಅವ್ರದ್ದು ಭಾಳ ಸಣ್ಣದಾಗಿ ಒಂದು ಒಟ್ಟಾರೆ 80 ಸ್ಕ್ವೇರ್ ಫೀಟ್ ಮಾತ್ರ ಪುಸ್ತಕದ ಒಂದು ಅಂಗಡಿ
ಅರಿಂದ ಅವರು ಶುರು ಮಾಡಿದ್ರು ಆನಂತರ ಒಂದು ಬರ್ತಾ ಬರ್ತಾ ಅವರು ದೊಡ್ಡದಾಗಿತ್ತು ವಿಶೇಷವಾಗಿ ಮಳ್ಳಿಗೆಲ್ಲ 1987 ರಲ್ಲಿ ಒಂದು ದೊಡ್ಡದಾಗಿ ಒಂದು ಮಳ್ಳಿಗೆ ಒಂದು ಗುಪ್ತ ಮಾರ್ಕೆಟ್ ಅಲ್ಲಿ ಈಗ ನಾವು ತ್ರಿಭುವನ್ ಟಾಕೀಸ್ ಎದುರುಗಡೆ ಅಲ್ಲಿ ಒಂದು ವಿಶೇಷವಾಗಿ ಒಂದು ದೊಡ್ಡದಾಗಿ ಮಳ್ಳಿಗೆ ನಾವು ತಗಿದ್ವಿ ನಿಮ್ಮ ತಂದೆಯವರ ಕಾಲದಿಂದ ಆರಂಭ ಆಗಿ ತಂದೆಯವರಿಗೆ ಈ ಒಂದು ಪ್ರೀತಿ ಹುಟ್ಟಿಕೊಳ್ಳಕ್ಕೆ ಮೊದಲು ಅವರು ಕೆಲಸ ಆರಂಭಿಸಿದ್ದಲ್ವಾ ಅವರು ಒಂದು ಪುಸ್ತಕ ಮಳಿಗೆಯಲ್ಲಿ ಹೌದು ಮೊದಲು ಅವರು ಮುಂಬೈದಲ್ಲೇ ಅವರು ಓದಿದ ನಂತರ ಅವರು ಓದಿದ ಬರಿ 10th ಸ್ಟ್ಯಾಂಡರ್ಡ್ SSLC ಮಾತ್ರ ಸೋ ಮೊದಲು ಕೆಲಸ ಅವರು ಸಿಕ್ಕಿರೋದು ಒಂದು ಪುಸ್ತಕ ಮಳಿಗೆಗೆ ಡಿಸ್ಟ್ರಿಬ್ಯೂಷನ್ ಪಾಕೆಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಕಂಪನಿ ಅಂತ ಅಲ್ಲಿ ಅವರು ಬೆಳೆದಿರೋದ ನಂತರ ಈ ವಾಸ್ ಶಿಫ್ಟೆಡ್ ಟು ಚೆನ್ನೈ ಅಲ್ಲಿ ಹೋಗಿ ನೀವು ಅಲ್ಲಿ ಕೆಲಸ ಮಾಡಿ ಅಂತ ಸೋ ಆ ಕಂಪನಿ ಅವ್ರು ಕಳಿಸಿದ ಮೇಲೆ ಅಲ್ಲಿ ಹೋದ್ರು ಅವರು ಅಲ್ಲಿಂದ ಆ ಕಂಪನಿ ಅವರಿಗೆ ಬೆಂಗಳೂರು ಕಳಿಸ್ಕೊಟ್ರು ಬೆಂಗಳೂರು ಅವರು ಬಂದಿರೋದು ಸುಮಾರು 1965 ರಲ್ಲಿ 67 ರಿಂದ ಮದರ್ ಮೇನ್ಲಿ ಕಾರಣ ಮತ್ತು ಪ್ರೇರಣೆ ಇಷ್ಟೆಲ್ಲ ಹಾಂ ನನ್ನ ತಾಯಿಯವರು ನೀವು ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀರಾ ಸ್ವಂತ ಕ್ಯಾಕ್ ನೀವು ಮಾಡಬಾರ್ದಂತ ಸೊ ಹಾಗಾಗಿ ಎಲ್ಲ ಈ ಪುಸ್ತಕ ನೀವೇನು ನೋಡ್ತಾ ಇರೋದು ಇವಾಗ ಸ್ವಪ್ನ ಆಸೆ ಸ್ವಪ್ನ ಲೋಕ ಅಂತ ಶುರುವಾಯಿತು ಅವ್ರ ಪ್ರೇರಣೆಯಿಂದ ಅಂದ್ರೆ ನಿಮ್ಮ ತಾಯಿಯವರ ಸ್ವಪ್ನ ಅವರ ಕನಸಿದು ಹೌದು ಹೌದು ಬಹಳಷ್ಟು ಜನಗಳು ಕೇಳ್ತಾರೆ ನಮಗೆ ಸ್ವಪ್ನ ಯಾರದ ಹೆಸರನ್ನ ನೀವು ಹೆಂಗೆ ಇಟ್ರಿ ಸ್ವಪ್ನ ಅಂತ ಬಟ್ ನಿಜ ಹೇಳಿದ್ರೆ ಸ್ವಪ್ನ ಯಾರದ ಹೆಸರು ಇಲ್ಲ ನಾವು ಮೂರು ಜನ ಅಣ್ಣ ತಮ್ಮರೇ ಸಿಸ್ಟರ್ಸ್ ಅಂತ ಯಾರು ಇಲ್ವೇ ಇಲ್ಲ ನಮಗೆ ಇದು ಸ್ವಪ್ನ ಅಂದ್ರೆ ನಮ್ಮ ಗುಜರಾತಿಯಲ್ಲಿ ಸ್ವಪ್ನ ಅಂತ ನಾವು ಹೇಳ್ತೀವಲ್ಲ ಅದೇ ಕನಸು ಅಂತ ಆ ಕನಸು ನೆನಸಾಗ್ಬೇಕಂತ ಸ್ವಪ್ನ ಅಂತ ಸ್ವಪ್ನ ಬುಕ್ ಹೌಸ್ ಅಂತ ಇಟ್ಬಿಟ್ವಿ ಕನ್ನಡ ರಾಜ್ಯೋತ್ಸವದ ಸಮಯದಲ್ಲಿ ಸ್ವಪ್ನ ಬುಕ್ ಹೌಸ್ ಕತೆ ಹೇಳಲು ಒಂದು ಕಾರಣವಿದೆ ಇವತ್ತು ಸ್ವಪ್ನ ಬುಕ್ ಹೌಸ್ ಕನ್ನಡದ ಪ್ರಮುಖ ಪ್ರಕಾಶನಗಳಲ್ಲಿ ಒಂದಾಗಿದೆ ಸಾವಿರಾರು ಕನ್ನಡ ಕೃತಿಗಳನ್ನು ಪ್ರಕಟಿಸಿದೆ ಅದಕ್ಕಿಂತ ಹೆಚ್ಚಾಗಿ ಕೇವಲ ಕನ್ನಡ ಪುಸ್ತಕಗಳನ್ನು ಮಾತ್ರ ಪ್ರಕಟಿಸುತ್ತಿದೆ ಇಂಗ್ಲಿಷ್ ಪುಸ್ತಕವನ್ನು ಮಳಿಗೆಯಲ್ಲಿಟ್ಟು ಮಾರಾಟ ಮಾಡುತ್ತದೆ ನಿಜ ಆದರೆ ಯಾವತ್ತೂ ಆಂಗ್ಲ ಸಾಹಿತ್ಯ ಪ್ರಕಟಣೆ ಮಾಡಿಲ್ಲ ಮೊದಲ ಸಾಹಿತಿ ಬೆಳ್ಳಾವೆಯವರಿಗೆ ವಂದಿಸುವೆ ಬೆಳ್ಳಿ ಮೋಡದಿ ಖ್ಯಾತಿಯ ಪಡೆದ ತ್ರಿವೇಣಿಗೆ ತಲೆ ಬಾಗಿಸುವೆ 1967 ಸುರೇಶ್ ಶಾ ಮೆಜೆಸ್ಟಿಕ್ ಹತ್ರ ಕೇವಲ 100 ಅಡಿ ಜಾಗದಲ್ಲಿ ಸ್ವಪ್ನ ಬುಕ್ ಹೌಸ್ ಆರಂಭಿಸಿದ್ರು ಅವತ್ತು ಇದು ಪ್ರಕಾಶನ ಸಂಸ್ಥೆಯಾಗಿರಲಿಲ್ಲ ಕೇವಲ ಪುಸ್ತಕ ಮಾರಾಟದ ಸಂಸ್ಥೆಯಾಗಿತ್ತು ಇವತ್ತು ಗಾಂಧಿನಗರದಲ್ಲಿನ ಸ್ವಪ್ನ ಬುಕ್ ಹೌಸ್ ಲಿಮ್ಕಾ ರೆಕಾರ್ಡ್ ಬರೆದಿದೆ ದೇಶದ ಅತಿ ದೊಡ್ಡ ಬುಕ್ ಮಾಲ್ ಆಗಿ ಹೊರಹೊಮ್ಮಿದೆ ಕನ್ನಡ ದೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ ಕನ್ನಡ ದೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ ಸ್ವಪ್ನ ಬುಕ್ ಹೌಸ್ನ ಇನ್ನಷ್ಟು ಕನಸುಗಳ ಬಗ್ಗೆ ಮಾತನಾಡೋದು ಬಾಕಿ ಇದೆ ಅದನ್ನು ನೋಡೋಣ ಈ ಪುಟ್ಟ ಬ್ರೇಕ್ ನಂತರ La 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 la